ಇದೆಂತ ಇಷ್ಟಿಷ್ಟು ಸಣ್ಣ ಸಣ್ಣ ಕಾಯಿಗಳು ಕಾಣ್ತಾ ಇದೆ ಅಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಕುದನೆ ಕಾಯಿ ಕುದನೆ ಸಂಡಿಗೆ ಹಾ ಕುದನೆ ಸಂಡಿಗೆಯ ಅದನ್ನು ಸಂಡಿಗೆ ಮಾಡ್ತಾರಾ ಅಂತ ಯೋಚನೆಯ ಹೌದು ಗೆಳೆಯರೇ ಈ ಒಂದು ಕುದನೆ ಸಂಡಿಗೆ ಇದು ಬಹಳ ಒಳ್ಳೆದುಂಟು ತುಂಬಾನೇ ರುಚಿ ಉಂಟು ಇದು ರಕ್ತಹೀನತೆಯ ಸಮಸ್ಯೆಯನ್ನು ನಿವಾರಿಸುವಂತಹ ಒಂದು ಶಕ್ತಿವರ್ಧಕವಾದಂತಹ ಕುದನೆ ಅದರಿಂದ ಮಾಡಿದಂತಹ ಸಂಡಿಗೆ ಈ ಸಂಡಿಗೆ ಹುರಿದುಬಿಟ್ಟು ಮೊಸರು ಅಥವಾ ಮಜ್ಜಿಗೆ ಹಾಕೊಂಡು ಅನ್ನದ ಜೊತೆಗೆ ಇದನ್ನು ಸೇರಿಸ್ಕೊಂಡು ತಿಂದರೆ ಅನ್ನ ಖಾಲಿಯಾಗಿದ್ದೇ ಗೊತ್ತಾಗಲ್ಲ ಸಾರಿನ ಜೊತೆ ಅಂತೂ ತುಂಬಾ ರುಚಿಕರವಾಗಿರುವಂಥದ್ದು ಇಂತಹ ಕುದನೆ ಸಂಡಿಗೆ ಬಹಳ ಸುಲಭವಾಗಿ ನಾವು ಮನೆಯಲ್ಲೇ ಮಾಡಬಹುದು ಇದನ್ನು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೇನೆ ಬನ್ನಿ ಗೆಳೆಯರೇ ನೋಡಿ ಇದು ಕಾಟಕಾಯಿ ಅಥವಾ ಕುದನೆ ಅಂತ ಹೇಳ್ತೀವಲ್ಲ ಅದು ಇದನ್ನು ಈ ರೀತಿ ಬಿಡಿಸ್ಕೋಬೇಕು ಚೆನ್ನಾಗಿ ತೊಳೆದು ಈ ರೀತಿ ಬಿಡಿಸಿಟ್ಕೊಂಡು ಅದನ್ನು ಮೆತ್ತಗೆ ಜಜ್ಜಿಕೊಳ್ಳಿ ಈ ರೀತಿ ಜಜ್ಜಿಕೋಬೇಕು ತುಂಬ ಜಜ್ಜೋದೇನು ಬೇಡ ಸ್ವಲ್ಪ ಈ ರೀತಿ ಜಜ್ಜಿ ಇಟ್ಕೋಬೇಕು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿಯಾಗಿ ಜಜ್ಜಿ ಇಟ್ಕೊಳ್ಳಿ ನೋಡಿ ಈಗ ಹುಳಿ ಮಜ್ಜಿಗೆಯನ್ನು ತಗೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕರಡಿಸ್ಕೊಳ್ಳಿ ಉಪ್ಪು ಕರಗಿದ ಮೇಲೆ ಜಜ್ಜಿಟ್ಟಂತಹ ಕುದನೆಕಾಯಿಯನ್ನು ಹಾಕಿ ಮುಚ್ಚಿಟ್ಬಿಟ್ಟು ಅಂದರೆ ಇದನ್ನು ರಾತ್ರಿಯೆಲ್ಲ ಮುಚ್ಚಿಟ್ಬಿಟ್ಟು ಬೆಳಿಗ್ಗೆ ಬಿಸಿಲಿಗೆ ಹಾಕಿ ಮಾರನೇ ದಿವಸ ಇದರ ಮಜ್ಜಿಗೆಯನ್ನೆಲ್ಲ ಬಸಿದು ತೆಗೆದು ಇದನ್ನು ನಾವೀಗ ಒಣಗಲಿಕ್ಕೆ ಹಾಕಬೇಕು ಇದನ್ನು ನಾನಿಲ್ಲಿ ಅಡಿಕೆ ಹಾಳೆಯಲ್ಲಿ ಒಣಗಲಿಕ್ಕೆ ಹಾಕ್ತೇನೆ ನೀವು ಬೇಕಾದರೆ ಅದನ್ನು ಪ್ಲೇಟಲ್ಲಿ ಹಾಕ್ಬೋದು ಇಲ್ಲ ಕವರ್ ಮೇಲಾದರೂ ಹಾಕ್ಬೋದು ಇಲ್ಲ ಬಟ್ಟೆ ಮೇಲಾದರೂ ಹಾಕ್ಬೋದು ಒಟ್ಟಿನಲ್ಲಿ ಇದನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು ಸೂರ್ಯನ ಬಿಸಿಲು ಚೆನ್ನಾಗಿದ್ದರೆ 4-5 ದಿವಸ ಒಣಗಿಸಿದ್ರೆ ಸಾಕು ಇಲ್ಲಾಂದರೆ ಒಂದು 6-7 ದಿವಸ ಒಣಗಿಸಬೇಕಾಗ್ತದೆ ನೋಡಿ ಇದು ಚೆನ್ನಾಗಿ ಒಣಗಿದ ಮೇಲೆ ನಾವು ಇದನ್ನು ತೆಗೆದು ನಂತರ ನಾವೊಂದು ಕವರಲ್ಲಿ ಹಾಕಿಟ್ರೆ ಸುಮಾರು 2-3 ತಿಂಗಳಾದರೆ ಸಹ ಇದು ಹಾಳಾಗೋದಿಲ್ಲ ಇದು ಬೇಕಾಗುವಾಗ ನಾವು ಇದನ್ನು ಸ್ವಲ್ಪ ಎಣ್ಣೆಯನ್ನು ಕಾಯಿಸಿಕೊಂಡು ಚೆನ್ನಾಗಿ ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಹಾಕಿ ಹುರಿದು ನಂತರ ನಾವು ಇದನ್ನು ಊಟ ಜೊತೆಗೆ ಬಳಸುವಂಥದ್ದು ಇದು ಸಾರಿನ ಜೊತೆಗಾದರೂ ಸೈ ಇಲ್ಲ ಬರೀ ಮೊಸರು ಅಥವಾ ಮಜ್ಜಿಗೆ ಹಾಕ್ಕೊಂಡು ಅನ್ನವು ಉಣ್ಣುವರಿಗೆ ಕೂಡ ಇದನ್ನು ಉಪಯೋಗ ಮಾಡ್ಬೋದು ಇಂತಹ ರುಚಿಕರವಾದ ಸಂಡಿಗೆ ಇಷ್ಟ ಆದರೆ ಲೈಕು ಕಮೆಂಟ್ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದ